So, my dear students of final BA, I have already dealt with the beginnings of the French Revolution and the summoning of Estates General and the Oath of Tennis Court. Igagale naavu Estates General ina samavesha May 5, 1789 randu ಎಸ್ಟೇಟ್ಸ್ ಜನರಲ್ ಸಮಾವೇಶಗೊಂಡಿತ್ತು. ಅರಸನು ಎಲ್ಲರೂ ಬೇರೆ ಬೇರೆ ಸದನಗಳಲ್ಲಿ ಹೋಗಿ ಚರ್ಚೆ ಆರಂಭಿಸಿ ಅಂತ ಹೇಳಿದಾಗ ಅವರು ಒಪ್ಪಲಿಲ್ಲ. ಹೊರತಾಗಿ ಮಿರಬೂವಿನ ನಾಯಕತ್ವದಲ್ಲಿ ಒಂದೇ ಸದನದಲ್ಲಿ ಉಳಿಯುವಂತೆ ನಿರ್ಧಾರ ಮಾಡಿದರು. ಅದನ್ನು ನಾನು ಹೇಳಿದ್ದೇನೆ. ಆಮೇಲೆ 20th June 1789 ಓತ್ ಆಫ್ ಟೆನಿಸ್ ಕೋರ್ಟ್ ಪ್ರಾಂಗಣದಲ್ಲಿ ಅವರು ಪ್ರತಿಜ್ಞೆ ತೆಗೆದುಕೊಳ್ತಾರೆ. ಅರಸ ನಮಗೆ ಮೋಸ ಮಾಡ್ತಿದ್ದಾನೆ, ನಮ್ಮ ಸಭಾಂಗಣ ಮುಚ್ಚಿದ್ದಾನೆ ಅಂತ ಹೇಳಿ ಅಲ್ಲಿ ಏನು ಪ್ರಮಾಣ ತಗೊಳ್ತಾರೆ, ನಾವು ಫ್ರಾನ್ಸಿಗೆ ಒಂದು ಸಂವಿಧಾನ ರಚಿಸುವ ತನಕ ಬೇರೆ ಬೇರೆ ಆಗುವುದಿಲ್ಲ ಎಂದೇಳಿ ನಿರ್ಧಾರ ತೆಗೆದುಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಕೆಲವು ಘಟನೆಗಳು ಫ್ರಾನ್ಸಿನಲ್ಲಿ ತುರ್ತುಗತಿಯಿಂದ, ರೆವಲ್ಯೂಷನ್ ಅಂದರೆ ಒಮ್ಮೆಲೆ ಆಗುವ ಬದಲಾವಣೆ ಅಲ್ವಾ, ಇವಲ್ಯೂಷನ್ ಅಂದರೆ ಮೆಲ್ಲನೆ ಆಗುವ ಬದಲಾವಣೆ, ತುರ್ತುಗತಿಯಿಂದ ಕೆಲವು ಘಟನೆಗಳು ನಡೆಯುತ್ತವೆ. ಆ ಘಟನೆಗಳ ಪೈಕಿ ಮುಖ್ಯವಾದದ್ದು ಬಾಸ್ಟೈಲ್ಸ್ನ ಪತನ, ಫಾಲ್ ಆಫ್ ಬಾಸ್ಟೈಲ್ಸ್. ಫ್ರಾನ್ಸಿನ ಇತಿಹಾಸದಲ್ಲಿ ಬಾಸ್ಟೈಲ್ ಬಂದಿಖಾನೆಯ ಪತನಕ್ಕೆ ಮಹತ್ವ ಇದೆ, ಇದನ್ನು ನೀವು ತಿಳ್ಕೊಳ್ಬೇಕು. ಬಾಸ್ಟೈಲ್ ಎನ್ನುವುದು ದೊಡ್ಡ ಒಂದು ಮಧ್ಯಯುಗದ ಬಂದಿಖಾನೆ, ಅದರಲ್ಲಿ ಎಷ್ಟು ಮಂದಿ ಕೈದಿಗಳಿದ್ದರು ಅನ್ನೋದು ಮುಂದೆ ನಿಮಗೆ ತಿಳಿಯುತ್ತದೆ. ಆದರೆ ಅದು ಬೂರ್ಬನ್ ಸರ್ವಾಧಿಕಾರದ, ಬೂರ್ಬನ್ ದಮನಶೀಲತೆಯ ಪ್ರತೀಕವಾಗಿತ್ತು. ಅದನ್ನು ಫ್ರೆಂಚ್ ಜನರು ಪುಡಿಗಟ್ಟುತ್ತಾರೆ. ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನೋದು ನಾವು ತಿಳ್ಕೊಳ್ಳುವ. ಒಂದನೆಯದು ನ್ಯಾಷನಲ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಎಂದು ತನ್ನನ್ನೇ ರೂಪಿಸಿಕೊಂಡ ತೃತೀಯ ಸದನ ಮತ್ತು ಇತರ ಸದನದ ಸದಸ್ಯರು ಎಸ್ಟೇಟ್ಸ್ ಜನರಲ್ ವರ್ಸೇಲ್ಸ್ನಿಂದ ಪ್ಯಾರಿಸ್ಗೆ ಹೋಗಿ ಟ್ಯೂಲಿಯರ್ಸ್ನಲ್ಲಿ ತಮ್ಮ ಸಭೆಯನ್ನು ಆರಂಭಿಸ್ತಾರೆ. ಯಾಕೆಂದರೆ ವರ್ಸೇಲ್ಸ್ ರಾಜನ ಶ್ರೀಮಂತರ ನಿಯಂತ್ರಣದಲ್ಲಿದ್ದ ಸ್ಥಳ, ಆದರೆ ಪ್ಯಾರಿಸ್ ಕ್ರಾಂತಿಕಾರಿಗಳ, ಸ್ವಾತಂತ್ರ್ಯ ಹೋರಾಟಗಾರರ ನಿಯಂತ್ರಣದಲ್ಲಿದ್ದ ಸ್ಥಳ. ಸೊ ದ ಎಸ್ಟೇಟ್ಸ್ ಜನರಲ್ ವಿಚ್ ಕಾಲ್ಡ್ ಇಟ್ಸೆಲ್ಫ್ ಆಸ್ NCA, ತನ್ನನ್ನೇ NCA ನ್ಯಾಷನಲ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಎಂದು ಕರೆದುಕೊಂಡಿತ್ತು, ರಾಷ್ಟ್ರೀಯ ಸಂವಿಧಾನ ಸಭಾ ಅಂತ ಹೇಳಿ, ದಟ್ ಶಿಫ್ಟೆಡ್ ಇಟ್ಸ್ ವರ್ಕಿಂಗ್ ಟು ಪ್ಯಾರಿಸ್ ಫ್ರಾಮ್ ವರ್ಸೆಲ್ಸ್. ನೆಕ್ಸ್ಟ್ ಕಿಂಗ್ ರಿಮೂವ್ ನೆಕ್ಕರ್, ಅರಸನು ನೆಕ್ಕರ್ನನ್ನು ಹುದ್ದೆಯಿಂದ ತೆಗೆದ, ಅವನು ಜನಪರವಾದ ವಿತ್ತ ಸಚಿವನಾಗಿದ್ದ, ಅವನನ್ನು ಮರುಸಂಸ್ಥಾಪನೆ ಮಾಡಲಾಗಿತ್ತು. ಅವನನ್ನು ಹುದ್ದೆಯಿಂದ ತೆಗೆದ ಮಹಾರಾಣಿಯ ಮತ್ತು ತನ್ನ ಸಹೋದರರ ಒತ್ತಡದಿಂದ. ರಾಷ್ಟ್ರೀಯ ಸಂವಿಧಾನ ರಚನಾ ಸಭಾದ ಸದಸ್ಯರ ನಡುವೆ, ಅವರು ಬೇರೆ ಬೇರೆ ಸ್ಟೇಟ್ಸಿನವರು, ತಿಕ್ಕಾಟದ ವಾತಾವರಣ ಇತ್ತು, ಅವರ ಅಭಿಪ್ರಾಯಗಳು ಏಕರೂಪವಾಗಿ ಇರಲಿಲ್ಲ. ಆದ್ದರಿಂದ ಯಾವುದೋ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ಸರಿ ಮಾಡಬೇಕು ಎನ್ನುವ ಒಂದು ಭಾವನೆ ತೃತೀಯ ಎಸ್ಟೇಟಿನ ನಾಯಕರಲ್ಲಿ ಇತ್ತು. ಕಿಂಗ್ ವಾಸ್ ಅನ್ಸ್ಟೇಬಲ್, ರಾಜನ ಮನಸ್ಸು ಸ್ಥಿರಚಿತ್ತವಾಗಿರಲಿಲ್ಲ, ಅವನು ಅನಿರ್ಧರಣ ಮನೋಸ್ಥಿತಿಯವನಾಗಿದ್ದ. ಆದ ಕಾರಣ ನಾವು ನೋಡ್ತೇವೆ ಅವರು ಪರಸ್ಪರ ವಿರುದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದ ಕಾರಣ, ಮತ್ತು ಒಂದು ಕಡೆ ಮಹಾರಾಣಿಯ ಮತ್ತು ತನ್ನ ಸಹೋದರರ ಒತ್ತಡಕ್ಕೆ ಒಳಗಾಗ್ತಿದ್ದ, ಒಂದು ಕಡೆ ಅವನು ಜನಪರವಾದ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದ. ಅದರಿಂದ ಜನರು ಏನು ಮಾಡಬೇಕಾಗಿತ್ತು, ಈ ಸಾರ್ವಜನಿಕರು, ಫ್ರೆಂಚ್ ಸಾರ್ವಜನಿಕರು, ವಿಶೇಷವಾಗಿ ತೃತೀಯ ಸದನದ ಬಡ ಕಾರ್ಮಿಕ ವರ್ಗದವರು, ಅರಸನ ನೀತಿಗಳಿಂದ ತಮಗೆ ರೊಟ್ಟಿ ಸಿಗುತ್ತಾ ಇಲ್ಲ ಎನ್ನುವ ಅಭಿಪ್ರಾಯವನ್ನು ಹೊಂದಿದ್ದರು. ಅದರಿಂದ ಅರಸನನ್ನು ಆದಷ್ಟು ಮೂಲೆ ಗುಂಪು ಮಾಡಬೇಕು. ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಬಾಸ್ಟೈಲ್ಸ್ನ ಬಂದಿಖಾನೆಗೆ ಯಾಕೆ ದಾಳಿ ಮಾಡಲಾಯಿತು ಎಂದರೆ, ಒಂದು ಗೇಟ್ ಸುದ್ದಿ ರೂಮರ್ ಹಬ್ಬಿತ್ತು. ಅದೇನೆಂದರೆ ಅರಸನು ತೃತೀಯ ಸದನದವರನ್ನು, ಅಂದರೆ ಈಗ ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆಯನ್ನು ಸದೆಬಡೆಯಲು ತನ್ನ ಸೈನ್ಯಗಳು, ದೂರದ ಊರುಗಳಲ್ಲಿದ್ದ, ಪ್ರಾಂತ್ಯಗಳಲ್ಲಿದ್ದ ತನ್ನ ಸೈನ್ಯಗಳನ್ನು ತರಿಸ್ತಾ ಇದ್ದಾನೆ. ಮತ್ತು ಈಗಾಗಲೇ ಸೈನ್ಯಗಳು ಬಂದಿದ್ದಾವೆ, ಶಸ್ತ್ರಗಳು ಬಂದಿದ್ದಾವೆ, ಅವು ಬಾಸ್ಟೈಲ್ಸಿನ
ಬಂದಿಖಾನೆಯಲ್ಲಿ ಇಡಲ್ಪಟ್ಟಿವೆ ಎನ್ನುವ ಗಾಳಿ ಸುದ್ದಿಯನ್ನು ಅಬ್ಬಲ. ಮತ್ತು ಹೆಚ್ಚಿನ ಕಾರ್ಮಿಕ ಜನರು ಇದನ್ನು ನಂಬಿದರು. ಈಗ ಕಾರ್ಮಿಕ ಜನರು ವಿಶೇಷವಾಗಿ ಪ್ಯಾರಿಸ್ನ ಸ್ಯಾನ್ಸ್ಕುಲೋರ್ಸ್ ಈ ನ್ಯಾಷನಲ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯೊಂದಿಗೆ ತಮ್ಮ ಹಿತಾಸಕ್ತಿಗಳನ್ನು ಗುರುತಿಸಿಕೊಂಡರು. ಅವರು ರಾಜನೊಂದಿಗೆ ತಮ್ಮ ಹಿತಾಸಕ್ತಿಯನ್ನು ಗುರುತಿಸಿಕೊಳ್ಳಿಲ್ಲ, ಆದರೆ ರಾಜನ ವಿರುದ್ಧ ದುಡಿಯುತ್ತಾ ಇರುವ ತೃತೀಯ ಸದನ ಅಂದ್ರೆ ಈಗ ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆ ಅದನ್ನು ಕಾಪಾಡಬೇಕು ಎಂದು ಅವರು ಯೋಚಿಸಿದರು. ಜುಲೈ 13ರ ಮಧ್ಯರಾತ್ರಿ ಈ ಕಾರ್ಮಿಕ ಜನರು ಅವರು ಪ್ರಚೋದಿತರಾಗಿದ್ದರು. ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆಯ ನಾಯಕರುಗಳು ಅಥವಾ ಇತರ ಗಣತಂತ್ರವಾದಿ ನಾಯಕರುಗಳು ಅವರನ್ನು ಪ್ರಚೋದಿಸಿ ಬಾಸ್ಟೆಲ್ಸ್ ಬಂದಿಖಾನೆಯ ಮೇಲೆ ಬಿಡ್ತಾರೆ. ಬಾಸ್ಟೆಲ್ಸ್ ಬಂದಿಖಾನೆ ಕಟ್ಟಡವಾಗಿ ದೊಡ್ಡದು. ಎಲ್ಲರ ಕಲ್ಪನೆ ಏನೆಂದ್ರೆ ಅಲ್ಲಿ ಸಾವಿರಾರು ಸೈನಿಕರು ಬಂದಿದ್ದಾರೆ, ಶಸ್ತ್ರಾಸ್ತ್ರಗಳು ಇವೆ, ಬೇಕಾದಷ್ಟು ಅದನ್ನು ನಾವು ಕಿತ್ತುಕೊಳ್ಬೇಕು, ರಾಜನನ್ನು ದುರ್ಬಲಗೊಳಿಸಬೇಕು. ವರ್ಸೇಲ್ಸ್ನಲ್ಲಿರುವ ರಾಜ ನಮ್ಮ ವಿರುದ್ಧ ಸೈನ್ಯ ತಂದು ನಿಲ್ಲಿಸ್ತಾನೆ, ನಮ್ಮನ್ನೆಲ್ಲ ಒಡೆಯುತ್ತಾನೆ ಅವನು. ಬಟ್ ವೆನ್ ದೇ ವೆಂಟ್ ಇನ್ ಸೈಡ್, ಇಟ್ ವಾಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಸ್ವಿಸ್ ಮರ್ಸನರೀಸ್. ಈ ಬಾಸ್ಟೆಲ್ಸ್ ಬಂದಿಖಾನೆ ಸ್ವಿಸ್ ಸೈನಿಕರ ನಿಯಂತ್ರಣದಲ್ಲಿತ್ತು. ಆ ದಂಡನಾಯಕ ಹೇಳ್ತಾನೆ, ನಾನು ನಿಮ್ಗೆ ಬಿಟ್ಟು ಕೊಡ್ತೇನೆ, ಇದನ್ನು ಯಾರನ್ನು ಕೊಲ್ಲಬೇಡಿ ಅಂತ ಹೇಳಿ. ಅವ್ರು ಕೇಳುವುದಿಲ್ಲ, ಸೈನಿಕರನ್ನೆಲ್ಲ ಕೊಂದು ಅವರ ದೊಡ್ಡ ದೊಡ್ಡ ಕೋಲುಗಳಿಗೆ ಅವರ ತಲೆಯನ್ನಿಟ್ಟು ಮೆರವಣಿಗೆ ತೆಗೀತಾನೆ. ಒಳಗೆ ಯಾರಿದ್ರು? ಒಬ್ಬ ಉಚ್ಚ ಇದ್ದ, ಒಬ್ಬ ಕಾಲು ಮೃದವ ಇದ್ದ, ಒಬ್ಬ ಕುರುಡ ಇದ್ದ, ಬರೇ ಕಡಿಮೆ ಒಂದು 5-6 ಜನ ಅಷ್ಟೇ ಬಂದಿಗಳಿದ್ರು, ಉಳಿದವರು ಒಂದು ಕೆಲವು 100-6 ಜನ ಸೈನಿಕರಿದ್ರು ಅಷ್ಟೇ. ಆದರೆ ಬಾಸ್ಟೈಲಿನ ಪತನ ಮಾನವ ಇತಿಹಾಸದಲ್ಲಿ ಮಹತ್ವದ ಒಂದು ಘಟನೆ ಆಗ್ತದೆ. ವಿಲಿಯಂ ವರ್ಡ್ಸ್ವರ್ತ್ ಆ ಪತನದ ಕುರಿತು ಏನ್ ಹೇಳ್ತಾರೆ, ಬ್ಲಿಸ್ ವಾಸ್ ಇಟ್ ಟು ಬಿ ಅಲೈವ್ ಇನ್ ದಟ್ ಡಾನ್, ಬಟ್ ಟು ಬಿ ಯಂಗ್ ವಾಸ್ ವೆರಿ ಹೆವನ್. ಈ ಮುಂಜಾವಿನಲ್ಲಿ ಬದುಕಿರುವುದೇ ನಮಗೆ ಆಹ್ಲಾದಕರ, ನಾವು ಯುವಕರಾಗಿದ್ರೆ ಅದೇ ಸ್ವರ್ಗವಾಗಿತ್ತು. ನಾನು ಈಗಾಗಲೇ ಹೇಳಿದೆ, ವಿಲಿಯಂ ಪಿಟ್ ದಿ ಯಂಗರ್ ಪ್ರಧಾನಮಂತ್ರಿ ಪಿಟ್ಟನು, ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಕಿರಿಯ ಪಿಟ್ಟನು, ತನ್ನ ಕಾರ್ಯದರ್ಶಿಯನ್ನು ಕರೆದು ಎಲ್ಲ ಭೂಪಟಗಳನ್ನು ತೆಗೀರಿ, ದಿಸ್ ವಿಲ್ ಬಿ ಆಫ್ ನೋ ಯೂಸ್ ಫಾರ್ ಅನದರ್ 20 ಇಯರ್ಸ್ ಅಂತ ಹೇಳ್ತಾರೆ. ಸತ್ಯ ಆಗ್ತದೆ. ಇಟ್ಸ್ ಓನ್ಲಿ ಚಾರ್ಲ್ಸ್ ಎಡ್ಮಂಡ್ ಫಾಕ್ಸ್ ಹೂ ಸೆಡ್ ನೌ ಸ್ಟಾರ್ಟ್ಸ್ ದ ಬ್ಲಡ್ ಶೆಡ್, ಈಗ ರಕ್ತಪಾತ ಆರಂಭವಾಗ್ತದೆ ಎಂದು ಎಚ್ಚರಿಕೆ ಮಾತಾಡಿದೆ. ನೌ ವೈ ವಾಸ್ ದಿಸ್ ಇನ್ಸಿಡೆಂಟ್ ಕನ್ಸಿಡರ್ಡ್ ಸೋ ಇಂಪಾರ್ಟೆಂಟ್? ಅಂಡ್ ಈವನ್ ಟುಡೇ ಇಟ್ ಈಸ್ ದ ನ್ಯಾಷನಲ್ ಡೇ, ಜುಲೈ 14th ಈಸ್ ದ ನ್ಯಾಷನಲ್ ಡೇ ಫಾರ್ ದ ಫ್ರೆಂಚ್. Now why? Because Bastille was the symbol of all Bourbon autocracy. ಮಾನವನಲ್ಲಿರುವ ಸ್ವಾತಂತ್ರ್ಯದ, ಸಮಾನತೆಯ, ಭ್ರಾತೃತ್ವದ ಆಸೆಯ ವಿರುದ್ಧ ಏನೆಲ್ಲ ನಿಯಂತ್ರಣಶೀಲತೆ, ಏನೆಲ್ಲ ಸರ್ವಾಧಿಕಾರಿ ಅಧಿಕಾರ ಕೇಂದ್ರೀಕರಣ ಕಲ್ಪನೆ ಇದೆಯೋ ಅದಕ್ಕೆ ಬಾಸ್ಟೈಲ್ ಸಂಕೇತವಾಗಿ. ಇಟ್ ವಾಸ್ ಎ ಸಿಂಬಲ್ ಆಫ್ ಆಟೋಕ್ರಸಿ, ಡಿಕ್ಟೇಟರ್ಶಿಪ್. ಫಾಲೋ ಬಾಸ್ಟೈಲ್ಸ್ ವಾಸ್ ಎ ವೆರಿ ಎಪೋಕ್ ಮೇಕಿಂಗ್, ಒಂಥರದಲ್ಲಿ ಮಹತ್ವದ ಘಟನೆ ಎಂದರೆ ತಪ್ಪಿಲ್ಲ. 16ನೇ ಲೂಯಿ ಬಂದು ಏನು ಮಾಡಬೇಕಿತ್ತು? ತನ್ನ ಬಂದಿಖಾನೆಯನ್ನು ನಾಶ ಮಾಡಿದವರು, ಪುಡಿಗಟ್ಟಿದವರು, ಪುಡಿ ಕಾಲು ಕಾಲದಲ್ಲಿ ಪುಡಿ ಮಾಡ ದಂಡಿಸಬೇಕಿತ್ತು. ಅದು ಬಂದು ಅವನು ಹೇಳ್ತಾನೆ, ಗುಡ್ ಜಾಬ್, ಒಳ್ಳೆ ಕೆಲಸ ಮಾಡಿದ್ರೆ ನೀವು, ನಾನೇ ತೆಗಿಬೇಕಾದ್ದೆ ನೀವು ತೆಗೆದ್ರಿ ಅಂತ ಹೇಳ್ತಾರೆ. ಇಂಥ ಅನಿರ್ಧರಣ ಮನೋಸ್ಥಿತಿ ಅವನು ಒಡೆಯನಾದರೆ, ಅರಸನಾದರೆ ದೇಶದ ಪರಿಸ್ಥಿತಿ ಏನಾಗುವುದು ನೀವು ಯೋಚನೆ ಮಾಡಬಹುದು. ಈಗ ಇದರ ಪರಿಣಾಮವಾಗಿ, ಬಾಸ್ಟೈಲ್ಸಿನ ಪತನದ ಪರಿಣಾಮವಾಗಿ, ಫ್ರೆಂಚ್ ಜನರು ವಿಶೇಷವಾಗಿ ಪೆರಿಷಿಯನ್ ಮಾಬ್ ಗಾಟ್ ಅಪ್ಪರ್ ಹ್ಯಾಂಡ್. ಮುಂದೆ ನಾವು ನೋಡ್ತೇವೆ, ಫ್ರಮ್ 1789 to 1795 ಕನಿಷ್ಠ 6-7 ವರ್ಷಗಳ ಕಾಲ ಪೆರಿಷಿಯನ್ ಮಾಬ್ ಡಿಸೈಡೆಡ್ ದ ಫೇಟ್ ಆಫ್ ಫ್ರಾನ್ಸ್. ಫ್ರಾನ್ಸಿನ ಘಟನಾವಳಿಗಳಲ್ಲಿ ಅದು ಮಹತ್ವದ ಪಾತ್ರವನ್ನು ವಹಿಸಿ, ಪೆರಿಷಿಯನ್ ಅಂದರೆ ಪ್ಯಾರಿಸಿನ ಕಾರ್ಮಿಕ ಮಂದಿ ಮಹತ್ವದ ಪಾತ್ರವನ್ನು ವಹಿಸಿ. ಹೀಗಿರುವಾಗ ನಾವು ನೋಡ್ತೇವೆ, ರೊಟ್ಟಿಯ ಬೆಲೆ ಹೆಚ್ಚುತ್ತಾ ಹೋಗುವುದು. ದಟ್ ಇಸ್ ಮೇ ಬಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಆ ವರ್ಷ ಮಾತ್ರ ರೊಟ್ಟಿಯ ಬೆಲೆ ಹೆಚ್ಚಿದ್ದಲ್ಲ,
ಬೇರೆ ಬೇರೆ ಕಾರಣದಿಂದ ರೊಟ್ಟಿಯ ಬೆಲೆ ಹೆಚ್ಚುತ್ತಾ ಹೋಯಿತು. ರೊಟ್ಟಿಯ ಬೆಲೆ ಹೆಚ್ಚುತ್ತಾ ಹೋದ ಸಂದರ್ಭವನ್ನು ದ ಲೀಡರ್ಸ್ ಆಫ್ ದಿ ನ್ಯಾಷನಲ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಯೂಸ್ಡ್ ಅಗೇನ್ಸ್ಟ್ ದ ಕಿಂಗ್. ಅರಸನ ಸರ್ವಾಧಿಕಾರವನ್ನು ಕೊನೆಗೊಳಿಸಬೇಕು ಎಂದು ಮನಸ್ಸು ಮಾಡಿದ್ದ ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆಯು ಈ ರೊಟ್ಟಿಯ ಬೆಲೆ ಹೆಚ್ಚಿದ ಸಂದರ್ಭವನ್ನು ಅರಸನ ವಿರುದ್ಧ ಬಳಸಿತು ಮತ್ತು ಕಾರ್ಮಿಕರನ್ನು ಉದ್ವೇಗಗೊಳಿಸಿತು, ಉದ್ರಿಕ್ತಗೊಳಿಸಿತು. ನೋಡಿ, ರಾಜ ಯಾವಾಗ ತನಕ ವರ್ಸೆಲ್ಸ್ ಅಲ್ಲಿ ಇರ್ತಾನೆ ಆವಾಗ ತನಕ ನಮಗೆ ಕಷ್ಟ. ಅವನನ್ನು ಇಲ್ಲಿ ಪ್ಯಾರಿಸಿಗೆ ತರಬೇಕು, ಅವನಲ್ಲಿ ಸಂಚು ಮಾಡ್ತಾ ಇದ್ದಾನೆ ಎನ್ನುವಂತ ಕಲ್ಪನೆಯನ್ನು ಬೆಳೆಸಲಾಯಿತು. August 20, 1789. This is a very important date for two reasons. ಎರಡು ಕಾರಣಕ್ಕೆ. ಒಂದು, ಆ ದಿವಸ ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆಯವರು ಶ್ರೀಮಂತರ ಎದ್ದು ನಿಂತು ತಮಗೆ ಉಳಿದ ಮಾನ್ಯ ಹಕ್ಕುಗಳು ಬೇಡ, ಫ್ಯೂಡಲಿಸ್ಟಿಕ್ ರೈಟ್ಸ್ ಬೇಡ ಎಂದು ಬಿಟ್ಟುಕೊಡುವುದನ್ನು ನಾವು ನೋಡ್ತೇವೆ. ಹೇಗೆ ಬಾಸ್ಟೈಲ್ನ ಪತನ ಆಯಿತೋ ಆಗ ಜನರಿಗೆ ಹೇಗೆ ಧೈರ್ಯ ಬಂತು, ಆ ಧೈರ್ಯದಿಂದ ಪ್ರಾಂತ್ಯಗಳಲ್ಲಿ ಮತ್ತು ಫ್ರಾನ್ಸಿನ ಬೇರೆ ಬೇರೆ ಭಾಗಗಳಲ್ಲಿ ಶ್ರೀಮಂತರ ಮನೆಗಳನ್ನು ಸುಡುವ ಕಾರ್ಯಕ್ರಮ ನಡೆಯುತ್ತದೆ. ಬರ್ನಿಂಗ್ ಆಫ್ ದ ಶಾಟೂಸ್ ಅಂತೇವೆ ನಾವು. ಶಾಟು ಅಂದರೆ ಸಣ್ಣ ಅರಮನೆಗಳು. ಬರ್ನಿಂಗ್ ಆಫ್ ದ ಶಾಟೂಸ್, ಅರಮನೆಗಳನ್ನು ಸುಡುವ ಕಾರ್ಯ ನಡೆಯುತ್ತದೆ. ಅಂದರೆ ಜನರು ಶ್ರೀಮಂತ ವರ್ಗದ ರಾಜನ ವಿರುದ್ಧ ಕೋಪ ತೋರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ August 20, 1789 ಒಬ್ಬೊಬ್ಬರೇ ಶ್ರೀಮಂತರು ಎದ್ದು ನಿಂತು ಊಳಿಗ ಮಾನ್ಯ ಸವಲತ್ತುಗಳ ವಿರುದ್ಧ ಮಾತನಾಡಲು ಆರಂಭಿಸ್ತಾರೆ. ವಿ ಡೋಂಟ್ ವಾಂಟ್ ಫ್ಯೂಡಲ್ ರೈಟ್ಸ್, ಯಾವೇ ಬಿಟ್ಟುಕೊಡ್ತಾರೆ. ಮಾತ್ರವಲ್ಲ, ಪ್ಯಾರಿಸಿನ ಜನರು ವರ್ಸೇಲ್ಸಿಗೆ ಹೋಗಿ ರಾಜನ ಹತ್ರ ನಮಗೆ ರೊಟ್ಟಿ ಕೊಡು, ನಮಗೆ ಬೇಕಾದ ಆಹಾರ ಇಲ್ಲ, ಆಹಾರ ಕೊಡು ಎಂದು ಬೇಡಿಕೆಯನ್ನು ಇಡ್ತಾರೆ. ಹೀಗೆ ಬೇಡಿಕೆ ಇಡುವ ಒಂದು ಮುಖ್ಯ ಕಾರ್ಯಕ್ರಮ ಅಕ್ಟೋಬರ್ನಲ್ಲಿ ನಡೆಯುತ್ತದೆ. October 4, 5, 1789 ಪ್ಯಾರಿಸಿನ ಮಹಿಳೆಯರು ಪೆರಿಷಿಯನ್ ವಿಮೆನ್ ಒಂದು ಮೆರವಣಿಗೆ ತೆಗೀತಾರೆ ವರ್ಸೇಲ್ಸಿಗೆ. ನೀವು ಮಹಿಳೆಯರು ಮಾತ್ರ ಅಲ್ಲ, ಮಹಿಳೆಯರ ವೇಷ ಧರಿಸಿ ಪುರುಷರು ಇದ್ರು. ಹೋಗುವಾಗ ಅವರು ಏನ್ ಹೇಳ್ತಾರೆ ಅಂದ್ರೆ, ಬ್ರೆಡ್ 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 ಆರ್ ಬ್ಲಡ್ ಬ್ಲಡ್ ಬ್ಲಡ್, ನಮಗೆ ರೊಟ್ಟಿ ಕೊಡಿ ರೊಟ್ಟಿ ಕೊಡಿ ರೊಟ್ಟಿ ಕೊಡಿ, ಇಲ್ಲದಿದ್ರೆ ರಕ್ತ ತೆಗಿತೇವೆ ರಕ್ತ ತೆಗಿತೇವೆ ರಕ್ತ ತೆಗಿತೇವೆ. ನಿಮ್ಗೆ ಗೊತ್ತಿದೆ ಆ ಘಟನೆ, ನೀವು ನೋಡ್ಬೋದು ಬೇಕಾದ್ರೆ ಯೂಟ್ಯೂಬ್ ಟಿವಿಗಳಲ್ಲಿ ಫಿಲ್ಮ್ ಇದೆ, ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ಫಿಲ್ಮ್ ಇದೆ. ನಿಮ್ಗೆ ಸಾಧ್ಯ ಇದ್ರೆ ಆ ಫಿಲ್ಮ್ ಅನ್ನು ದಯವಿಟ್ಟು ನೋಡಿ, ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗ್ತದೆ. ಅಲ್ಲಿ ಮಹಿಳೆಯರು ಹೋಗಿ, ರಾಜ ನೀನು ನಮಗೆ ಮೋಸ ಮಾಡ್ತಾ ಇದ್ದಿ, ನೀನು ನಮ್ಮ ಮಟ್ಟಿಗೆ ಬಾ, ನೀನು ಇಲ್ಲಿದ್ರೆ ಉಪದ್ರ, ವರ್ಸೇಲ್ಸಲ್ಲಿದ್ರೆ ಉಪದ್ರ, ಪ್ಯಾರಿಸಿಗೆ ಬಾ. ಕೊನೆಗೆ ನ್ಯಾಷನಲ್ ಗಾರ್ಡಿನ ಮುಖ್ಯಸ್ಥನಾದ ಲಾಫಾಯತ್ ಹಸ್ತಕ್ಷೇಪ ಮಾಡ್ತಾನೆ, ರಾಜನನ್ನು ಒಪ್ಪಿಸ್ತಾನೆ. ರಾಜನು ವರ್ಸೇಲ್ಸಿಗೆ ಬರಲು ವರ್ಸೇಲ್ಸಿನಿಂದ ಪ್ಯಾರಿಸಿಗೆ ಬರಲು ಕೇಳ್ತಾನೆ. ಮಾರನ ದಿವಸ ಈ ಹೆಂಗಸರೆಲ್ಲರೂ ರಾಜನನ್ನು, ಮಹಾರಾಣಿಯನ್ನು, ರಾಜನ ಮಗನನ್ನು ತೆಗೆದುಕೊಂಡು ವರ್ಸೇಲ್ಸಿಗೆ ಕರ್ಕೊಂಡು ಬರ್ತಾರೆ. ಮತ್ತು ಟ್ಯೂಲಿಯಸ್ ಬರುವಾಗ ಏನ್ ಹೇಳ್ತಾರೆ ಅವರು, ವಿ ಹ್ಯಾವ್ ದ ಬೇಕರ್ ಮ್ಯಾನ್, ಬೇಕರ್ ಮ್ಯಾನ್ಸ್ ವೈಫ್ ಅಂಡ್ ಲಿಟಲ್ ಕುಕ್ ಬಾಯ್, ವಿ ಶಾಲ್ ಹ್ಯಾವ್ ಬ್ರೆಡ್. ನಮ್ಮೊಟ್ಟಿಗೆ ಈಗ ಅಡುಗೆ ಭಟ್ಟ ಇದ್ದಾನೆ, ಅಡುಗೆ ಭಟ್ಟನ ಹೆಂಡತಿ ಇದ್ದಾಳೆ ಮತ್ತು ಸಣ್ಣ ಕೆಲಸ ಮಾಡುವ ಹುಡುಗ ಇದ್ದಾನೆ, ರಾಜನ ಮಗ. ಈಗ ನಮಗೆ ರೊಟ್ಟಿ ಸಿಗ್ತದೆ ಎಂದು ಹೇಳ್ತಾರೆ. ರಾಜನನ್ನು ತಂದು ಅವರು ಪ್ಯಾರಿಸ್ನಲ್ಲಿ ಇಡ್ತಾರೆ. ರಿಯಾಕ್ಷನರಿ ವರ್ಸೇಲ್ಸ್ ತನ್ನ ಪ್ರಾಮುಖ್ಯವನ್ನು ಪ್ರತಿಗಾಮಿಯಾದ ವರ್ಸೇಲ್ಸ್ ತನ್ನ ಪ್ರಾಮುಖ್ಯವನ್ನು ಕಳೆದುಕೊಳ್ತದೆ. ರೆವಲ್ಯೂಷನರಿ ಪ್ಯಾರಿಸ್ ಬಿಕಮ್ಸ್ ಇಂಪಾರ್ಟೆಂಟ್ ಅಂಡ್ ಸೆಂಟರ್ ಆಫ್ ಆಲ್ ಈವೆಂಟ್ಸ್. ನೌ ವಾಟ್ ಹ್ಯಾಪನ್ಸ್ ಇನ್ ಫ್ಯೂಚರ್ ವಿ ಶಾಲ್ ಸೀ ಲೇಟರ್.